ಪಲ್ಯಕ್ಕೆ ಬೀಜ ತೆಗೆದು ಕಟ್ ಮಾಡಿಕೊಂಡಿರೋ ಹಾಗಲಕಾಯಿಯನ್ನು ಫುಡ್ ಪ್ರೊಸೆಸರ್ ಸಹಾಯದಿಂದ ತರಿ ತರಿ ಮಾಡಿಕೊಂಡೆ. ಇದನ್ನು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಒಂದು ಕಪ್ ನೀರು ಹಾಕಿ ಹಾಗಲಕಾಯಲ್ಲಿರೋ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗಲಿ ಅಂತ ಸೋಸ್ಕೊಳ್ತೇನೆ. ಈ ಹಾಗಲಕಾಯಿ ನೀರಿಗೆ ಸ್ವಲ್ಪ ಕಾಯಿ ನೀರನ್ನು ಹಾಕ್ಕೊಂಡು ಜ್ಯೂಸ್ ಥರ ಉಪಯೋಗಿಸ್ತೇವೆ. ಪಲ್ಯದ ಒಗ್ಗರಣೆಗೆ ದಪ್ಪ ತಳ ಇರೋ ಪಾತ್ರೆಗೆ 8 ಟೇಬಲ್ ಸ್ಪೂನ್ ಆಯಿಲ್. ಈ ಪಲ್ಯಗೆ ನೀರು ಹಾಕದೇ ಇರೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನೀವು ನೀರು ಹಾಕ್ತೀರಿ ಅಂದರೆ ಆಯಿಲ್ ಕಡಿಮೆ ಹಾಕ್ಕೊಳ್ಬೋದು. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಅರಿಶಿಣ ಪುಡಿ, ಇಂಗು, ತರಿ ತರಿ ಮಾಡಿಕೊಂಡಿರೋ ಹಾಗಲಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡಿಕೊಂಡು ಚಿಕ್ಕದಾದ ಉರಿಯಲ್ಲಿ 10-12 ನಿಮಿಷ ಹುರ್ಕೊಳ್ತೇನೆ. 12 ನಿಮಿಷದ ನಂತರ ಹುಳಿ ಪುಡಿ, ನೀವು ಡ್ರೈಡ್ ಮ್ಯಾಂಗೋ ಪೌಡರನ್ನು ಹಾಕ್ಕೊಳ್ಬೋದು, ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಬೋದು, ಅಥವಾ ಟ್ಯಾಮರನ್ ಪೇಸ್ಟನ್ನು ಹಾಕ್ಕೊಳ್ಬೋದು. 4 ಟೇಬಲ್ ಸ್ಪೂನ್ ಬೆಲ್ಲ, ನೀವು ಇದಕ್ಕಿಂತ ಕಡಿಮೆನೂ ಹಾಕ್ಕೊಳ್ಬೋದು, ಬೆಲ್ಲ ಹಾಕೋದನ್ನೇ ಸ್ಕಿಪ್ ಮಾಡ್ಬೋದು. ಖಾರಕ್ಕನುಗುಣವಾಗಿ ಪಲ್ಯದ ಪುಡಿ ನಾನು 2.5 ಟೇಬಲ್ ಸ್ಪೂನ್ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು 8 ನಿಮಿಷ ಹುರ್ಕೊಳ್ತೇನೆ. ಕಡಲೆ ಗ್ರೇವಿಯನ್ನು ಮಾಡುವಾಗ ನೀರನ್ನು ಸೋಸ್ಕೊಂಡಿದ್ವಲ್ವ, ಅದೇ ನೀರು. ಅದ್ರ ಜೊತೆಗೆ ನಾನು ಬೆಂದಿರೋ ಸ್ವಲ್ಪ ಕಡಲೆಕಾಳನ್ನು ತೆಗೆದಿಟ್ಟಿದ್ದೆ. ಇವೆರಡನ್ನು ಉಪಯೋಗಿಸ್ಕೊಂಡು ಸಾರನ್ನು ಮಾಡೋಣ. ಮೊದಲು ಕಡಲೆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಿಕ್ಕದಾದ ಉರಿಯಲ್ಲಿ ಬಿಸಿಗಿಡ್ತೇನೆ. ಸಾರಿನ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ, ಒಣಗಿದ ಮೆಣಸು ಮತ್ತು ಒಗ್ಗರಣೆ ಸೊಪ್ಪನ್ನು ಹಾಕಿ ಹುರ್ಕೊಂಡೆ. ಈಗ ಅರಿಶಿಣ ಪುಡಿ, ಇಂಗು, ಕಟ್ ಮಾಡ್ಕೊಂಡಿರೋ ಟೊಮೆಟೊವನ್ನು ಹಾಕಿ ಟೊಮೆಟೊ ಅರ್ಧ ಬೇಯಬೇಕು ಅಲ್ಲಿ ತನಕ ಹುರ್ಕೊಳ್ತೇನೆ. ಚೆನ್ನಾಗಿ ಹುರಿದಿರೋ ಹಾಗಲಕಾಯಿ ಪಲ್ಯಗೆ ಕೊನೆಯದಾಗಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ರೆ ಸಾರಿನ ಮಸಾಲೆಯನ್ನು ರುಬ್ಬಲಿಕ್ಕೆ 1 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ, ಖಾರಕ್ಕನುಗುಣವಾಗಿ ಸಾಂಬಾರ್ ಪುಡಿ. ಇವೆರಡನ್ನು ಮೊದಲು ರುಬ್ಬಿಕೊಂಡು ಆಮೇಲೆ ಈ ಬೆಂದಿರೋ ಕಡಲೆಕಾಳನ್ನು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಬಿಕೊಳ್ತೇನೆ. ಮಸಾಲೆಗೆ ನೀರು ಹಾಕ್ಕೊಂಡು ರುಬ್ಬಿಕೊಂಡೆ. ಇವೆರಡನ್ನು ಕುದೀತಾ ಇರೋ ಕಡಲೆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ತೇನೆ. ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ನೀರು. ಚೆನ್ನಾಗಿ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು, ಲೆಮನ್ ಜ್ಯೂಸನ್ನು ಹಾಕಿದ್ರೆ ನಮ್ಮ ಹಾಗಲಕಾಯಿ ಪಲ್ಯ ಮತ್ತು ಕಡಲೆ ಟೊಮೆಟೊ ಸಾರು ಸಿದ್ಧ. ಕೊಕೊನಟ್ ಫ್ರೆಶ್ ಆಗಿದ್ದರೆ ಈ ಪಲ್ಯೆಯನ್ನು 8 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಕೊಕೊನಟ್ ಹಾಕಿಲ್ಲ ಅಂದರೆ ಇದನ್ನು 15 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು.